ಬೆಳಗಾವಿಯಲ್ಲಿ ನವರಾತ್ರಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ದಾಂಡಿಯಾ ನೃತ್ಯ ಈ ಆಚರಣೆಯ ವಿಶೇಷವಾಗಿದೆ. ಬೆಳಗಾವಿ ನಗರದ ಓಣಿಗಳಲ್ಲಿ ಪ್ರತಿದಿನ ಸಂಜೆ 7ರಿಂದ ಅಲ್ಲಿನ ಸ್ಥಳೀಯರು ದಾಂಡಿಯಾ ನೃತ್ಯದ ಮೂಲಕ ನವರಾತ್ರಿಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಅಲ್ಲದೆ ಪ್ರಮುಖ ಮೈದಾನಗಳು, ಶಾಲಾ ಕಾಲೇಜುಗಳ ಮೈದಾನಗಳಲ್ಲೂ ಕೂಡ ವಿವಿಧ ಸಂಘ ಸಂಸ್ಥೆಗಳು ಕೋಲಾಟದ ಕುಣಿತ ಆಯೋಜಿಸಿವೆ. ಜನರು ಒಗ್ಗೂಡಿ ವಿಶೇಷ ಕೋಲಾಟವಾದ ದಾಂಡಿಯಾ ನೃತ್ಯಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸುತ್ತಿದ್ದಾರೆ. ಮೈದಾನಗಳು ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿದ್ದು, ಉತ್ತಮ ನೃತ್ಯ ಪ್ರದರ್ಶನ ನೀಡಿದವರಿಗೆ ಬಹುಮಾನ ನೀಡಿ ಉತ್ತೇಜಿಸಲಾಗುತ್ತದೆ. ದೂರದರ್ಶನದೊಂದಿಗೆ ಸುಪ್ರಿಯ, ಜಿಲ್ಲೆಯ ವಿವಿಧೆಡೆ ನಾಡಹಬ್ಬವನ್ನು ಮನರಂಜನೆಯೊಂದಿಗೆ ಆಚರಿಸುತ್ತಿರುವುದು ಖುಷಿಯ ಸಂಗತಿ ಎಂದರು. ಆಚರಿಸುತ್ತಾರೆ ಮತ್ತೆ ಹಾಗೆ ರೀತಿ ಎಲ್ಲರೂ ಬೇರೆ ಬೇರೆ ಮೈದಾನ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಮೈದಾನಗಳಲ್ಲಿ ತಮ್ಮ ಮಕ್ಕಳಿಗೋಸ್ಕರ ಮನರಂಜನೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಈ ನವರಾತ್ರಿಯನ್ನು ವಿವಿಧ ರೂಪಗಳಲ್ಲಿ ಮತ್ತು ಕೋಲಾಟವನ್ನು ಹೀಗೆ ನಮ್ಮ ನಾಡಹಬ್ಬವನ್ನು ಹೊರಹೊಮ್ಮಿಸಲು ಈ ಮನರಂಜನೆಯನ್ನು ಸುಜಾತ ಬಿಜಾಪುರೆ. ಬೆಳಗಾವಿಯಲ್ಲಿ ವಿಶೇಷ ದುರ್ಗಾ ಪೂಜೆ ನಡೆಯಲಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರು ಕೂಡ ನವರಾತ್ರಿ ಕೋಲಾಟದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು. ನಾವು ಬೆಳಗಾವಿಯಂತ ಊರಲ್ಲಿ ಎಲ್ಲ ಚಿಕ್ಕ ಮಕ್ಕಳು, ವಯಸ್ಸಾದವರು ಕೂಡ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೆ ಇದನ್ನೆಲ್ಲ ಪ್ರಾಧ್ಯಾಪಕ. ಬೆಳಗಾವಿ ಹಲವು ಸಮುದಾಯದ ಜನರ ತಾಣವಾಗಿದೆ. ಕರ್ನಾಟಕದ ಸಂಸ್ಕೃತಿಯ ಜೊತೆಗೆ ಗೋವಾ ಮತ್ತು ಮಹಾರಾಷ್ಟ್ರಗಳ ಸಂಸ್ಕೃತಿಗಳು ಮೇಳೈಸಿದ್ದು, ಇಲ್ಲಿ ವಿಶೇಷ ಉತ್ಸವಗಳನ್ನು ಎಲ್ಲರೂ ಒಗ್ಗೂಡಿ ಆಚರಿಸುವುದು ವಿಶೇಷ ಎಂದರು. ಎಲ್ಲರೂ ಕೂಡಿಯೇ ಆಚರಿಸುವಂತ ಒಂದು ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ನವರಾತ್ರಿ ಉತ್ಸವವನ್ನು ವಿಶೇಷವಾಗಿ ಬೆಳಗಾವಿಯಲ್ಲಿ ಆಚರಿಸುವುದು ಕಂಡು ಬರುತ್ತದೆ.